ಕಲಿಯುಗ ಅಂತ್ಯಕ್ಕೆ ಇನ್ನು ಎಷ್ಟು ವರ್ಷ ಬಾಕಿ ಇದೆ ಗೊತ್ತಾ? ಶ್ರೀಮದ್ ಭಾಗವತ ಪುರಾಣದ ಪ್ರಕಾರ ಕಲಿಯುಗ ಪ್ರಾರಂಭ ಆಗಿದ್ದು ಎಷ್ಟು ವರ್ಷದಲ್ಲಿ, ಯಾವ ಯಾವ ಯುಗ ಎಷ್ಟೆಷ್ಟು ವರ್ಷಗಳು ಇದ್ವು ಗೊತ್ತಾ? ಕಲಿಯುಗ ಹೇಗೆ ಅಂತ್ಯವಾಗುತ್ತೆ, ಯಾರೆಲ್ಲ ಹೇಗೆಲ್ಲ ಸಾಯ್ತಾರೆ ಅನ್ನೋದು ತಿಳಿದಿದ್ಯಾ? ಕಲಿಯುಗದ ಅಂತ್ಯ ಯಾವಾಗ ಹೇಗೆ ಬರುತ್ತೆ, ಈ ಎಲ್ಲ ವಿಷಯವನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ಈ ವಿಡಿಯೋದ ಮಾಹಿತಿ ದಯವಿಟ್ಟು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಸ್ನೇಹಿತರೆ, ಇದು 2004 ಅತಿದೊಡ್ಡ ಸುನಾಮಿ ಮತ್ತು ಹೆಚ್ಚು ಜನ ಸತ್ತಿದ್ರು ಎಂದು ಹೇಳಲಾಗುತ್ತೆ. ಅಂದ್ರೆ ಸರಿಸುಮಾರು 230,000 ಜನ ಅಂತ್ಯವಾಗಿದ್ರು ಭಾರತದಲ್ಲಿ. ಇನ್ನು ಅದಕ್ಕೂ ಹಿಂದೆ ಅಂದ್ರೆ 100 ಹಿಂದೆ ಪ್ಲೇಗ್ ಎಂಬ ಮಹಾಮಾರಿಯಲ್ಲಿ ಸರಿಸುಮಾರು 2,50,00,000 ಹೆಚ್ಚು ಜನ ಪ್ರಪಂಚದಲ್ಲಿ ಸತ್ತಿದ್ರು. ಇನ್ನು ಇವತ್ತಿನ ಅಂದ್ರೆ ಕೊರೋನಾ ಎಂಬ ಮಹಾಮಾರಿಯಲ್ಲಿ ಸದ್ಯಕ್ಕೆ ಕೇಳೋ ಹಾಗೆ 37,00,000 ಅಧಿಕ ಜನ ಮರಣವನ್ನು ಹೊಂದಿದ್ದಾರೆ. ಹಾಗೆ ನೀವು ಅಂದ್ಕೊಳ್ಬಹುದು, ಕಲಿಯುಗ ಅಂತ್ಯವಾಗ್ತಿದ್ಯಾ, ಕಲ್ಕೆ ಬರ್ತಿದ್ದಾನಾ, ಕಲಿಯುಗ ಅಂತ್ಯ ಯಾವಾಗ ಹೇಗಾಗುತ್ತೆ ಅನ್ನೋ ಎಲ್ಲವನ್ನ ತಿಳಿಸ್ತೇವೆ. ಈ ವಿಡಿಯೋನ ಕೊನೆವರೆಗೂ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಈ ಕಲಿಯುಗದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅನ್ನುವ ಸಂದರ್ಭದಲ್ಲಿ ಮನುಷ್ಯರಿಗೆ ಸಂಬಂಧದ ಬಗ್ಗೆ ಪ್ರೀತಿ ವಿಶ್ವಾಸ ಅದಾಗಲೇ ಹೊರಟು ಹೋಗಿದೆ. ಇನ್ನು ಈ ರೀತಿಯಾಗೂ ಕೂಡ ನೀವು ಕೇಳಿರ್ತೀರಿ, ತಂದೆ ತಾಯಿ ಸಾಯುತ್ತಿದ್ದರೂ ಸಹ ಅವರ ಮೇಲೆ ದ್ವೇಷವನ್ನು ಸಾಧಿಸುತ್ತಾರೆ, ಅವರ ಅಂತ್ಯದ ಸಮಯದಲ್ಲೂ ಕೂಡ ಕರುಣೆ ಇರುವುದಿಲ್ಲ. ಹಾಗೆ ಯಾರು ಧರ್ಮದಿಂದ, ಪ್ರೀತಿ ವಿಶ್ವಾಸದಿಂದ, ಕರುಣೆಯಿಂದ ಪಾಲಿಸ್ತಾರೋ ಅಂತಹವರೇ ಈ ಕಲಿಯುಗದಲ್ಲಿ ಬದುಕ್ತಾರೆ. ಇನ್ನು ಹೆಚ್ಚಾಗಿ ಹೇಳೋದಾದ್ರೆ ಈ ಕಲಿಯುಗ 3,102 ಪ್ರಾರಂಭವಾಗಿದೆ. ಇನ್ನು ಈ ಶ್ರೀಮದ್ ಭಾಗವತ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಕಲಿಯುಗದ ಅಂತ್ಯದ ಬಗ್ಗೆ ವಿವರಿಸಿದ್ದಾರೆ. ಅಂದ್ರೆ ಕಲಿಯುಗದಲ್ಲಿ ಕಲ್ಕಿ ಬಂದು ಅಧರ್ಮ್ಯರನ್ನ, ದುಷ್ಟರನ್ನ, ಹಿಂಸಾಚಾರಿಗಳನ್ನ, ಹಾಗೆ ಹಿರಿಯರನ್ನ ತುಚ್ಛವಾಗಿ ಕಾಣೋರನ್ನ ಅವರನ್ನೆಲ್ಲರೂ ಕೂಡ ಕೊಂದು ನಂತರ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಕಲಿಯುಗದ ನಂತರ ಮತ್ತೆ ಸತ್ಯಯುಗ ಪ್ರಾರಂಭವಾಗುತ್ತೆ. ಹಾಗಿದ್ರೆ ಕಲಿಯುಗ ಅಂತ್ಯಕ್ಕೆ ಎಷ್ಟು ವರ್ಷ ಬಾಕಿ ಇದೆ? ಇನ್ನು ನಮ್ಮ ಪುರಾಣಗಳ ಪ್ರಕಾರ ಕಲಿಯುಗದ ಅವಧಿಯ ಅಂತ್ಯ ಯಾವಾಗ ಇಲ್ಲಿ ತಿಳಿಸಿದ್ದಾರೆ ನೋಡಿ. ಇನ್ನು ಕಲಿಯುಗ ಪ್ರಾರಂಭ 3,102 ಶುರುವಾಗಿದೆ. ಇನ್ನು ಕಲಿಯುಗ ಅಂತ್ಯ ಹೇಗಾಗುತ್ತೆ, ಯಾರೆಲ್ಲ ಹೇಗೆಲ್ಲ ಅನುಭವಿಸ್ತಾರೆ ನೋಡೋಣ ಬನ್ನಿ. ಕಲಿಯುಗಕ್ಕೂ ಮುನ್ನ ದೊಡ್ಡ ದೊಡ್ಡ ಯುಗದಲ್ಲಿ ಒಬ್ಬೊಬ್ಬರ ಮನುಷ್ಯರ ಎತ್ತರ 12 ಎತ್ತರವಿದ್ರು. ಹಾಗೆ ಯುಗ ಕಳೆದಂತೆ ಅದು ಕಲಿಯುಗದಲ್ಲಿ 6 ಮನುಷ್ಯರ ಸ್ವಾಭಾವಿಕ ಎತ್ತರವಾಗಿದೆ. ಕಲಿಯುಗದ ಅಂತ್ಯದ ಅವಧಿಯಲ್ಲಿ ಮನುಷ್ಯನ ಎತ್ತರ ಹೇಗಿರುತ್ತೆ ಅಂದ್ರೆ, ತುಂಬೆ ಗಿಡಕ್ಕೆ ಏಡಿಯನ್ನ ಹಾಕಿಕೊಂಡು ಹತ್ತುವ ಎತ್ತರ ಕೇಳಿದಾನೆ ಮನುಷ್ಯ. ಕಲಿಯುಗದ ಅಂತ್ಯದಲ್ಲಿ ಮನುಷ್ಯನ ಎತ್ತರವೂ ಸಹ ಕ್ಷೀಣಿಸುತ್ತಾ ಹೋಗುತ್ತೆ. ಇನ್ನು ಹಸುಗಳು ಸಹ ಮೇಕೆಯಷ್ಟು ಎತ್ತರಕ್ಕೆ ಬಂದುಬಿಡುತ್ತೆ, ಹಾಲು ಸಹ ಮೇಕೆ ಕೊಡುವಷ್ಟೇ ಕೊಡುತ್ತೆ. ಇನ್ನು ಕಲಿಯುಗದ ಅಂತ್ಯದಲ್ಲಿ ಅನ್ನವೂ ಸಹ ಬೆಳೆಯುವುದು ಸಾಧ್ಯವಿಲ್ಲ, ಹಸುಗಳು ಸಹ ಹಾಲನ್ನು ನೀಡೋದಿಲ್ಲ, ಇನ್ನು ಭೂಮಿಯಲ್ಲಿ ಹೂಗಳು ಕೂಡ ಬಿಡುವುದಿಲ್ಲ. ಇನ್ನು ಶ್ರೀಮದ್ ಭಾಗವತ ದ್ವಾದಶ ಸ್ಕಂದದಲ್ಲಿ ಕಲಿಯುಗದ ಧರ್ಮದ ಬಗ್ಗೆ ಶ್ರೀ ಶುಕದೇವ ಪರೀಕ್ಷೆ ಹೇಳಿದ್ದಾರೆ. ಯಾವ ಯಾವಾಗ ಕಲಿಯುಗ ಹತ್ತಿರ ಬರುತ್ತದೋ ಆಗಾಗ ಧರ್ಮ, ಸತ್ಯ, ಪವಿತ್ರ, ಕ್ಷಾಮ, ದಯ, ಆಯಸ್ಸು, ಬಲ ಇದರೆಲ್ಲದರಲ್ಲೂ ಕೂಡ ಲೋಪಗಳು ಎದುರಾಗುತ್ತೆ. ಸ್ನೇಹಿತರೆ, ಇದು ಕಲಿಯುಗದ ಅಂತ್ಯದ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ.